ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಹತ್ವದ ಮಾಹಿತಿ ನೋಡಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಈ ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬ್ದರಾಗಿದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಡೈಲಿ ಎಜುಕೇಷನ್ ಅಪ್ಡೇಟ್ಗಳು ಡೈಲಿ ಚಾನಲಲ್ಲಿ ಕೂಡ ಬರ್ತಿರ್ತದೆ. ನಂತರ ನಾವು ಮೇನ್ ವಿಷಯಕ್ಕೆ ನಮಗೆ ಬರೋದಾದರೆ, ಇಲ್ಲಿ ನಿಮಗೆ ಪಿ ಯು ಪ್ರವೇಶಕ್ಕೆ ಸಮವಸ್ತ್ರ ಕಡ್ಡಾಯಗೊಳಿಸಿದೆ ಸರ್ಕಾರದವರು. ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಹಿಜಾಬ್ ಇಶ್ಯೂ ಬಂದುಬಿಟ್ಟು ರಾಜ್ಯದಲ್ಲೇ ಸುದ್ದಿ ಆಗಿತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸುದ್ದಿ ಆಯಿತು. ಇದಕ್ಕಾಗಿ ಪದವಿ ಪೂರ್ವ ಕಾಲೇಜುಗಳಿಗೆ ಪಿ ಯು ಸಿ ಕಾಲೇಜುಗಳಿಗೆ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಮಹತ್ವದ ತೀರ್ಮಾನ ಕೂಡ ಕೈಗೊಂಡಿದ್ದಾರೆ. ಪಿ ಯು ವಿದ್ಯಾರ್ಥಿಗಳಿಗೆ ಕಾಲೇಜು ಅಭಿವೃದ್ಧಿ ಸಮಿತಿ ನಿಗದಿಪಡಿಸುವ ಸಮವಸ್ತ್ರ ಕಡ್ಡಾಯವಾಗಿರುತ್ತೆ. ಒಂದು ವೇಳೆ ನಿಮಗೆ ಸಮವಸ್ತ್ರ ಕಾಲೇಜಿನಲ್ಲಿ ಇಲ್ಲ ಅಂದರೆ ಯಾವುದೇ ರೀತಿ ಸಮಾನತೆ ಮತ್ತು ಐಕ್ಯತೆಯನ್ನು ಕಾಪಾಡಿಕೊಂಡು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಬರದ ಉಡುಪುಗಳನ್ನು ಧರಿಸದಂತೆ ಸೂಚನೆ ಮಾಡಿದ್ದಾರೆ. ಯಾವುದೇ ರೀತಿ ಯಾವುದೇ ರಿಲಿಜಿಯಸ್ ಈಕ್ವಲ್ ಆಗಿರೋ ಡ್ರೆಸ್ಗಳನ್ನು ಯಾವುದೇ ಕಾರಣಕ್ಕೂ ನೀವು ಧರಿಸೋಂಗಿಲ್ಲ ಅಂತೇಳಿ ಸ್ಟ್ರಿಕ್ಟಾಗಿ ಆರ್ಡರ್ ಕೂಡ ಮಾಡಿರ್ತಾರೆ. ನಂತರ ಇಲ್ಲಿ ಈ ಮೊದಲು ಪ್ರವೇಶ ಮಾರ್ಗಸೂಚಿಯಲ್ಲಿ ಸಮವಸ್ತ್ರ ಕುರಿತು ಯಾವುದೇ ಅಂಶಗಳನ್ನು ಕೂಡ ಪ್ರಸ್ತಾಪ ಮಾಡಿರಲಿಲ್ಲ. ಆದರೆ ಈ ಬಾರಿ ಪದವಿ ಪೂರ್ವ ಕಾಲೇಜು ಪ್ರವೇಶಕ್ಕೆ ಸಂಬಂಧಿಸಿದಂತೆ ಮಂಗಳವಾರದಂದು ಬಿಡುಗಡೆ ಮಾಡಿರುವ ಮಾರ್ಗಸೂಚಿಯಲ್ಲಿ ಇದನ್ನು ಸೇರಿಸಲಾಗಿದೆ. ಜೊತೆಗೆ ಅಡ್ಮಿಷನ್ಗೆ ಕೆಲವೊಂದು ನಿಯಮಗಳು ಕೂಡ ಆಗಿದೆ. ನೀವು ಗೊತ್ತಿರೋ ನಾಳೆಯಿಂದ ಪಿ ಯು ಸಿ ಅಡ್ಮಿಷನ್ ಕೂಡ ಪ್ರಾರಂಭ ಆಗುತ್ತಿದೆ. ಈ ಅಡ್ಮಿಷನ್ಗೆ ಪ್ರಾರಂಭ ಆಗೋ ಕಾರಣ ಈ ನಿಯಮಗಳನ್ನು ಕೂಡ ರೂಪಣೆ ಮಾಡಿದ್ದಾರೆ. ಮುಂಚೆ ಇದ್ರ ಬಗ್ಗೆ ಯಾವುದೂ ಹೇಳಿರಲಿಲ್ಲ. ಸದ್ಯಕ್ಕೆ ಹಿಜಾಬ್ ಇಶ್ಯೂ ಇಡೀ ಹೆಚ್ಚಾಗಿರೋ ಕಾರಣ ಈ ಮಾಹಿತಿಯನ್ನು ಹೊರಹಾಕಲಾಗಿದ್ದಾನೆ ಅಂತೇಳಿ ಪಿ ಯು ಸಿ ಬೋರ್ಡ್ ಅಥವಾ ಸರ್ಕಾರದವರು ತಿಳಿಸಿರುತ್ತಾರೆ. ಇದು ಸ್ಪಷ್ಟ ಮಾಹಿತಿ. ನಂತರ ನಿಮಗೆ ಮೇ 19ರಂದು 10ನೇ ತರಗತಿ ಫಲಿತಾಂಶ ಪ್ರಕಟ ಆಗುತ್ತೆ, ಇವತ್ತು ಪ್ರಕಟ ಆಗುತ್ತೆ. ಅದರ ಮೂರು ದಿನದಿಂದ ನಿಮಗೆ ಪ್ರಥಮ ಪಿ ಯು ಸಿ ಪ್ರವೇಶ ಪ್ರಕ್ರಿಯೆ ಕೂಡ ಆರಂಭವಾಗುತ್ತದೆ. ಪ್ರಥಮ ಪಿ ಯು ಸಿಗೆ ದಂಡ ಶುಲ್ಕವಿಲ್ಲದೆ ಜೂನ್ 15ರೊಳಗೆ ನೀವು ಅಡ್ಮಿಷನ್ ಆಗ್ಬೋದು. ಜೂನ್ 15ರೊಳಗೆ ವಿತೌಟ್ ದಂಡ ನೀವು ಅಡ್ಮಿಷನ್ ಆಗ್ಬೋದು. ದ್ವಿತೀಯ ಪಿ ಯು ಸಿ ಪ್ರವೇಶಕ್ಕೆ ಜೂನ್ 1ರಿಂದ 15ರೊಳಗೆ ಟೈಮ್ ಕೊಟ್ಟಿದ್ದಾರೆ. ಶೈಕ್ಷಣಿಕ ಮೊದಲ ಅವಧಿ ಜೂನ್ 9ರಿಂದ ಸೆಪ್ಟೆಂಬರ್ 30ರವರೆಗೆ ಇದ್ದು, ಎರಡನೇ ಅವಧಿ ಅಕ್ಟೋಬರ್ 13-23ರಿಂದ ಮಾರ್ಚ್ 31ರವರೆಗೆ ಇರುತ್ತೆ ಅಂತೇಳಿ ಸದ್ಯಕ್ಕೆ ಪಿ ಯು ಸಿ ಬಡವರು ಕೂಡ ಹೆಸರಿರ್ತಾರೆ. ಅಂದರೆ ಜೂನ್ 9ರಿಂದ ನಿಮಗೆ ಪಿ ಯು ಸಿ ಕಾಲೇಜುಗಳು ಕೂಡ ಪ್ರಾರಂಭ ಆಗುತ್ತೆ, ವಿದ್ಯಾರ್ಥಿಗಳು ಕೂಡ ಹಾಜರಾಗ್ಬೋದು ಅಂತೇಳಿ ಸದ್ಯಕ್ಕೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.